ಈಗ ಹರಾಜಿಗಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಆತಂಕ ಕಾಡ್ತಾ ಇದೆ. ಕೆಲವರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಕೆಲವರು 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಶಾಸಕರೇ ಅವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ, ನೋಡಿ ಅವ್ರು 50 ಕೋಟಿ ಕೊಡ್ತೀನಿ ಅಂತೇಳಿದ್ರೆ ನೀವು ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಭಾರತೀಯ BJP ಮೇಲೆ ಆರೋಪನ ಹೊರಿಸಿರ್ತಕ್ಕಂಥದ್ದು. BJP ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ ನಾವೇನು ಮೂರ್ಖರಿದ್ದೇವೇನು? 66 ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ? ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಆತಂಕದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೊಬೇಕಲ್ಲಪ್ಪ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಭ್ರಷ್ಟಾಚಾರನ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಅವರಿದ್ದಾರೆ. ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ. ಯಾಕೆಂದರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೂ ಹಣ ಕೊಡೋಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.